ಯಾರನ್ನಾದರೂ ಮೀಟ್ ಮಾಡಿದಾಗ ನನಗೆ ಮಾತಾಡೋಕೆ ತುಂಬ ತಳಮಳವಾಗುತ್ತೆ ನನಗೆ ಮುಜುಗರ ಆಗಿ ಅಲ್ಲಿಂದ ತಪ್ಪಿಸ್ಕೊಳ್ತೀನಿ ಇದು ಮಾನಸಿಕ ಸಮಸ್ಯೆನಾ ಅಥವಾ ನಾನು ಸಮಾಜದಲ್ಲಿ ಫಿಟ್ ಆಗ್ತಿಲ್ವಾ ನಾನೇನು ಮಾಡಲಿ ಅಂದರೆ ನಿಮಗೆ ಜನರನ್ನು ಮೀಟ್ ಮಾಡೋ ಬಗ್ಗೆ ಮಾತಾಡಿಸೋ ಬಗ್ಗೆ ತುಂಬ ತಳಮಳ ನೀವು ಯೋಗ ಅನ್ನೋ ಪದವನ್ನು ಕೇಳಿದ್ದೀರಾ ನಾನು ಯೋಗ ಅಂದಾಗ ನೀವು ತಕ್ಷಣ ಅಂದ್ಕೊಳ್ಳೋದು ನಿಮ್ಮನ್ನು ತಿರುಚ್ಕೊಳ್ಳೋದು ಇಲ್ಲ ಯೋಗ ಮೀನ್ಸ್ ಯೂನಿಯನ್ ಯೋಗ ಪದದ ಅರ್ಥ ಐಕ್ಯತೆ ಐಕ್ಯತೆ ಅಂದರೆ ನೋಡಿ ನಿಮ್ಮ ಜೀವನದ ಅನುಭವದಲ್ಲಿ ನೀವಿದ್ದೀರಾ ಮತ್ತು ಪ್ರಪಂಚ ಇದೆ ಹಾಗಾಗಿ ಅದು ನೀವು ವರ್ಸಸ್ ವಿಶ್ವ ನಿಜವಾಗಿ ನೀವು ವರ್ಸಸ್ ವಿಶ್ವ ಅನ್ನೋದು ಒಳ್ಳೆಯ ಸ್ಪರ್ಧೆ ಅಲ್ಲ ಇಳಿಯೋದಕ್ಕೆ ಅಲ್ವಾ ನೀವು ಗೆಲ್ಲೋ ಚಾನ್ಸ್ ಏನಾದರೂ ಇದೆಯಾ ನೀವು ವಿಶ್ವದೊಂದಿಗೇನೆ ಸ್ಪರ್ಧೆ ಏನಾದರೂ ಚಾನ್ಸ್ ಇದೆಯಾ ಅದನ್ನು ಗೆಲ್ಲೋದಕ್ಕೆ ಇಲ್ಲ ವಿಶ್ವದೊಂದಿಗೆ ಸ್ಪರ್ಧೆಗಿಳಿಬಾರ್ದು ಹಾಗಾಗಿ ಯೋಗ ಅನ್ನೋ ದಾರಿನ ಕಂಡುಹಿಡಿದ್ವಿ ಯೋಗ ಅಂದರೆ ಐಕ್ಯತೆ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಪ್ರತ್ಯೇಕ ವ್ಯಕ್ತಿತ್ವದ ಎಲ್ಲೆಗಳನ್ನು ನೀವು ಅಳಿಸ್ತೀರ ಆಗ ನಿಮ್ಮ ಅನುಭವದಲ್ಲಿ ನೀವು ಮತ್ತು ವಿಶ್ವ ಅಂತ ಎಲ್ಲ ಒಂದೇ ಆಗ್ಬಿಡುತ್ತೆ ನೀವು ಸ್ವಲ್ಪ ಯೋಗಾಭ್ಯಾಸ ಮಾಡಬೇಕು ಇಲ್ಲ ಅಂದರೆ ನಿಮ್ಮ ಮನಸ್ಸು ಹೆಂಗೆಂಗೋ ತಿರುಚಿಕೊಳ್ಳುತ್ತೆ ಎಲ್ಲ ರೀತಿಯ ಕಲ್ಪನೆಗಳು ಭಾವನೆಗಳಿಂದ ನೀವು ಅದನ್ನು ಸ್ವಲ್ಪ ಮುಕ್ತಗೊಳಿಸಿದ್ರೆ ನಿಮ್ಮ ವ್ಯಕ್ತಿತ್ವದ ಎಲ್ಲೆಗಳನ್ನು ಅಳಿಸಿದರೆ ಅದು ತುಂಬ ಸುಲಭ ಯಾಕೆ ಅಂದರೆ ನೀವಿಲ್ಲಿ ಕೂತಾಗ ಈ ವ್ಯಕ್ತಿಯನ್ನು ನಿಮ್ಮ ಭಾಗವಾಗೇ ನೋಡ್ತೀರಾ ಅವ್ರ ಬಗ್ಗೆ ಏನು ಅಸಂಬದ್ಧ ಯೋಚನೆಗಳಿರಲ್ಲ ಅವ್ರ ಗಂಡಸ ಹೆಂಗಸ ಮಗುವಿನ ಪ್ರಾಣಿನ ಏನೂ ಸಮಸ್ಯೆ ಇಲ್ಲ ಎಲ್ಲದರೊಂದಿಗೆ ನೀವು ಸಂಪೂರ್ಣವಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಯಾಕೆ ಅಂದರೆ ನಿಮ್ಮ ಗಡಿಗಳನ್ನು ತೆರೆದು ಬಿಟ್ಟಿರ್ತೀರ ಆದರೆ ನಿಮ್ಮ ಗಡಿಗಳನ್ನು ಗಟ್ಟಿ ಮಾಡಿಕೊಂಡಿದ್ರೆ ಇದು ನಾನು ಇದು ನಾನು ಅಂತ ಆಗ ಅದರ ಜೊತೆ ನಿಮಗೆ ಸಮಸ್ಯೆ ಇದ್ದೇ ಇರುತ್ತೆ ಒಂದು ತರದ ಸಮಸ್ಯೆ ಹೆಂಗಸಾದ್ರೆ ಇನ್ನೊಂದು ಥರದ ಸಮಸ್ಯೆ ಪ್ರಾಣಿ ಆದರೆ ಮತ್ತೊಂದು ಥರದ ಸಮಸ್ಯೆ ನಾನು ಹೇಳ್ತೀನಿ ಕೇಳಿ ಇದು ಕೇಳೋದಕ್ಕೆ ನಾನು ಜನರಿಗೆ ಹೇಳ್ತಾ ಇರ್ತೀನಿ ನೀವು ಜೀವನದೊಂದಿಗೆ ಸಂಪೂರ್ಣವಾಗಿ ಆರಾಮದಲ್ಲಿದ್ದೀರಾ ಇಲ್ವಾ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಯಾರೋ ಕೇಳಿದ್ರು ನಾನಂದೇ ನಾಗಿರ ಹಾವಿನ ಪರೀಕ್ಷೆ ಮಾಡಬಹುದು ಹಾವು ಪರೀಕ್ಷೆ ಅಂದರೆ ನನ್ನ ಬಾಲ್ಯದಿಂದಲೂ ನಾನು ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಹೋಗಿ ಇರ್ತಿದ್ದೆ ಕಾಡುಗಳಲ್ಲಿ ಹೆಚ್ಚಿನ ಪ್ರಾಣಿಗಳು ವಿಶೇಷವಾಗಿ ವಿಷಪೂರಿತವಾದವು ಅವು ಜೀವಿಗಳನ್ನು ಗ್ರಹಿಸೋದು ರಾಸಾಯನಿಕ ರೀತಿಯಲ್ಲಿ ಅವು ನಿಮ್ಮ ಕೆಮಿಸ್ಟ್ರಿನ ನೋಡುತ್ತವೆ ನೀವು ಸ್ವಲ್ಪ ಆತಂಕ ತೋರಿಸಿದ್ರೆ ನಿಮ್ಮ ಮೇಲೆ ನುಗ್ಗುತ್ತವೆ ಇಲ್ಲ ಅಂದರೆ ಏನೂ ಮಾಡಲ್ಲ ಹಾಗಾಗಿ ಒಂದು ನಾಗ್ರಹವನ್ನು ಸುಮ್ಮನೆ ಎತ್ಕೊಳ್ಳೋಕ್ಕಾದರೆ ತಲೆಗೆಲೆ ಹಿಡ್ಕೊಳ್ಳೋದು ಆ ಥರದ್ದೇನಲ್ಲ ಸುಮ್ಮನೆ ಹೀಗೆ ಮತ್ತದು ಅದು ಡಿಸ್ಟರ್ಬ್ ಆಗದಿದ್ರೆ ಅದರರ್ಥ ನೀವು ಆರಾಮಾಗಿದ್ದೀರಾ ಕಚ್ಚೋಕೆ ಬಂದರೆ ನೀವು ಇಲ್ಲ ಅಂತ ಇದು ನಾಗರ ಹಾವಿನ ಪರೀಕ್ಷೆ ನಾನು ಕೆಲವರಿಗೆ ಕೊಡ್ತಾ ಇದ್ದೀನಿ ಇದನ್ನ ಅವರು ನಿಜವಾಗ್ಲೂ ಆರಾಮಾಗಿದ್ದಾರಾ ಅಂತ ನೋಡೋದಕ್ಕೆ ನಾನು ಹಾವನ್ನ ಯಾವಾಗ ಬೇಕಾದ್ರು ಎತ್ಕೋತೀನಿ ಸುಮ್ಮನೆ ಬರುತ್ತೆ ನನ್ನ ಕೈಗೆ ಜೀವ ಇರೋ ತರ ಇರುತ್ತಾ ಇರುತ್ತಾವು ಖಂಡಿತವಾಗ್ಲೂ ಜೀವಂತವಾಗಿರೋವಾ ಅಂತ ಕೇಳ್ತಿದ್ದಾರೆ ನನ್ನ ಕಾಡಲ್ಲಿ ಹೋಗಿ ಒಬ್ನೇ ಇರ್ತಿದ್ದಾಗ ಹೊರಗಡೆ ಸಪೋರ್ಟ್ ಏನೂ ಇಲ್ಲ ನನ್ನ ಬಳಿ ಇದ್ದ ಒಂದೇ ಉಪಕರಣ ಅಂದರೆ ಎಚ್ ಎಂ ಟಿ ವಾಚ್ ಆಯ್ತಾ ಮತ್ತೆ ಫೋನ್ ಇಲ್ಲ ಟಾರ್ಚ್ ಇಲ್ಲ ಏನೂ ಇಲ್ಲ ಕಾಡಿನಲ್ಲಿ ಒಬ್ಬನೇ ಊಟನೂ ಕೊಂಡು ಹೋಗ್ತಿರಲಿಲ್ಲ ಜನ ಆಶ್ಚರ್ಯ ಪಡ್ತಾ ಇದ್ದರು ವಾರಗಟ್ಟಲೆ ಹೇಗಿರ್ತಾನೆ ಇವನು ಅಂತ ನಾನು ತುಂಬ ಜೇನು ಕುಡಿತಾ ಇದ್ದೆ ಜೇನುಗೂಡುಗಳು ಇರ್ತಾ ಇದ್ವು ಜೇನುಗೂಡುಗಳು ಯಾವಾಗಲೂ ಮರದ ಯಾವ ಕೊಂಬೆಲಿ ಇರುತ್ತೆ ಅಂದರೆ ಅಲ್ಲಿಗೆ ಕರಡಿಗೆ ಹೋಗೋಕ್ಕಾಗಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಸಿಕ್ಕಾಪಟ್ಟೆ ಕರಡಿಗಳಿವೆ ಅವು ಹೋಗಿ ಎಲ್ಲ ಜೇನು ಕುಡಿದ್ಬಿಡುತ್ತವೆ ಹಾಗಾಗಿ ಜೇನ್ ನೊಣಗಳು ಅದನ್ನು ಎಲ್ಲಿ ಕಟ್ಟತ್ವೆ ಅಂದರೆ ಕರಡಿ ಏನಾದರೂ ಅಲ್ಲಿಗೆ ಹೋದರೆ ಆ ಕೊಂಬೆ ಮುರಿದು ಹೋಗುತ್ತೆ ಅದರ ಭಾರದಿಂದ ಹಾಗಾಗಿ ನಾನು ನಿಧಾನವಾಗಿ ತೆಳ್ಕೊಂಡು ಹೋಗ್ತೀನಿ ನಾನು ಯಾವಾಗಲೂ ಸ್ವಲ್ಪ ಉದ್ದದ ಪೆಟ್ರೋಲ್ ಟ್ಯೂಬ್ ಇಟ್ಕೊಂಡಿರ್ತಿದ್ದೆ ನನ್ನ ಮೋಟ್ರ್ ಸೈಕಲ್ನಲ್ಲಿ ಹದಿನಾಲ್ಕರಿಂದ ಹದಿನೆಂಟು ಇಂಚು ಉದ್ದದ ಪ್ಲಾಸ್ಟಿಕ್ ಟ್ಯೂಬ್ ನಾನು ಅದನ್ನು ಜೇನುಗೂಡಿನೊಳಗೆ ತೂರಿಸಿ ಅರ್ಧ ಲೀಟರ್ನಿಂದ ಒಂದು ಲೀಟ್ರ್ ಜೇನು ಕುಡಿತಾ ಇದ್ದೆ ಇಡೀ ದಿನಕ್ಕೆ ಅಷ್ಟು ಸಾಕಾಗ್ತಾ ಇತ್ತು ಜೇನು ನೊಣಗಳು ನಾನು ಒಂದು ದೊಡ್ಡ ನೊಣ ಅಂತ ಅಂದ್ಕೋತಿದ್ವು ನೀವು ಸ್ವಲ್ಪ ಆತಂಕ ತೋರಿಸಿದ್ರೆ ಅವು ಕಚ್ಚತ್ವೆ ಎಂಟು ಹತ್ತು ನಿಮ್ಮ ಮುಖದ ಮೇಲೆ ಕಚ್ಚಿದ್ರೆ ನೀವು ಉಸಿರು ಕಟ್ಟಿ ಸತ್ತು ಹೋಗ್ತೀರ ಬಾಯಿ ಒಳಗಡೆ ಒಂದೇ ಸಾಕು ನೀವು ಸತ್ತು ಹೋಗ್ತೀರಾ ಆದರೆ ನಾನು ಯಾವಾಗಲೂ ಜೇನು ಕುಡ್ದೇ ಇರ್ತಿದ್ದೆ ಕಾಡಿನಲ್ಲಿ ಅವು ಯಾವತ್ತೂ ನನ್ನ ಕಚ್ಚಿಲ್ಲ ಯಾಕೆ ಅಂದರೆ ಅವು ನಿಮ್ಮ ಕೆಮಿಸ್ಟ್ರಿನ ಗಮನಿಸ್ತಿರ್ತವೆ ಅದರಿಂದ ನೀವು ನಿಮ್ಮ ಮೇಲೆ ಕೆಲಸ ಮಾಡಬೇಕು ಒಂದು ಈಸಿಗೆ ಬರಬೇಕು ಬರೀ ಬೇರೆ ಜನರೊಂದಿಗೆ ಅಲ್ಲ ಜೀವನದೊಂದಿಗೇನೆ ನಿಮ್ಮ ಜೀವ ಆರಾಮದ ಸ್ಥಿತಿಯಲ್ಲಿರಬೇಕು ಇಲ್ಲಾಂದರೆ ನೀವು ನಿಮ್ಮ ಪೂರ್ತಿ ಸಾಮರ್ಥ್ಯವನ್ನು ಎಂದಿಗೂ ಹೊಂದಲ್ಲ ಎಲ್ಲಕ್ಕಿಂತ ಮೇಲಾಗಿ ಮನುಷ್ಯರಲ್ಲಿ ಒಂದು ಅಂತರ್ಗತ ಪ್ರತಿಭೆ ಇರುತ್ತೆ ಆದರೆ ತೊಂಬತ್ತೊಂಬತ್ತು ಪ್ರತಿಶತ ಜನರು ತಮ್ಮೊಳಗಿನ ಆ ಪ್ರತಿಭೆಯನ್ನು ಹೊರತರದೇ ಬದುಕಿ ಸಾಯ್ತಾರೆ ಅದು ತೆರೆದುಕೊಳ್ಬೇಕಾದ್ರೆ ನಿಮ್ಮ ನಿಜವಾದ ಅಂತರ್ ಸಾಮರ್ಥ್ಯ ತೆರೆದುಕೊಳ್ಬೇಕಾದ್ರೆ ನಿಮ್ಮ ಜೀವನ ಆರಾಮದ ಸ್ಥಿತಿಗೆ ಬರಬೇಕು ಇದ್ರ ಬಗ್ಗೆ ಯೋಗದ ಸಂಪೂರ್ಣ ವಿಜ್ಞಾನ ತಂತ್ರಜ್ಞಾನನೇ ಇದೆ ಬರೀ ದೇಹವನ್ನು ತಿರುಚೋದಲ್ಲ ನಿಮ್ಮ ದೇಹವನ್ನು ಹೇಗೆ ನಿಭಾಯಿಸೋದು ಕೆಮಿಸ್ಟ್ರಿಯನ್ನು ಹೇಗೆ ನಿಭಾಯಿಸೋದು ಪ್ರಾಣಶಕ್ತಿಯನ್ನು ಹೇಗೆ ನಿಭಾಯಿಸೋದು ಮಾನಸಿಕ ಏರ್ಪೇರುಗಳನ್ನು ಹೇಗೆ ನಿಭಾಯಿಸೋದು ಇದನ್ನು ಒಂದು ಹಂತಕ್ಕೆ ತಂದರೆ ನೀವು ಈಸ್ನಲ್ಲಿರ್ತೀರ ನೀವು ಹಾಗಿದ್ದಾಗ ಇವರು ಅವರು ಪ್ರಾಣಿ ಪಿಶಾಚಿ ಯಾರೇ ಬಂದರೂ ನೀವು ಆರಾಮದಲ್ಲಿರ್ತೀರ ನೀವು ಆರಾಮವಾಗಿರೋದು ಅತ್ಯಂತ ಮುಖ್ಯ ಇಲ್ಲ ಅಂದರೆ ನೀವು ಜೀವನವನ್ನ ಅದು ಇದ್ದಂಗೆ ಅನುಭವಿಸೋಲ್ಲ ತಳಮಳದಲ್ಲಿದ್ದಾಗ ಎಲ್ಲಾನು ತಿರುಚಿಬಿಟ್ಟಿರುತ್ತೆ